ನಮಸ್ಕಾರ, ನಾನು ನಿಮ್ಮ ಸುಧೀಂದ್ರ ಭಟ್, ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು. ಒಂದು ಶಾಸ್ತ್ರ, ಒಂದು ಜ್ಯೋತಿಷ್ಯ ಅಂತ ಬಂದರೆ ಜಾತಕ ವಿಶ್ಲೇಷಣೆ ಅನ್ನತಕ್ಕಂತಹದ್ದು ಬರುತ್ತೆ. ಜಾತಕದಲ್ಲಿ ಒಂದು ಯೋಗ ಅನ್ನತಕ್ಕಂತಹ ವಿಚಾರ. ಏನು ಆ ಯೋಗ ಅಂತ ಹೇಳಿದರೆ, ಶ್ರೀರಾಮಚಂದ್ರನ ಜಾತಕದಲ್ಲಿಯೂ ಸಹಿತ ಈ ಯೋಗ ಬಹಳ ಪ್ರಾಧಾನ್ಯತವಾಗಿ ಎದ್ದು ಕಾಣತಕ್ಕಂತಹ ಒಂದು ಯೋಗ. ಶ್ರೀರಾಮಚಂದ್ರ ತನ್ನ ಜಾತಕದಲ್ಲಿ ಗೌರಿ ಯೋಗವನ್ನು ಹೊಂದಿರುವುದರಿಂದಾಗಿ ಅತ್ಯಂತ ಸುಂದರ, ಉತ್ತಮವಾದ ದೇಹದಾರ್ಢ್ಯ ಹಾಗೂ ಶತ್ರುಗಳನ್ನು ನಾಶ ಮಾಡತಕ್ಕಂತಹ ಒಂದು ಉತ್ತಮವಾದಂತಹ ಗುಣವನ್ನು ಆ ಜಾತಕದಲ್ಲಿ ಹೊಂದಿರತಕ್ಕಂತಹದ್ದು. ಹೇಳಿದರೆ ಗೌರಿ ಯೋಗ ಅಂದರೆ ಏನು ಅನ್ನತಕ್ಕಂತಹದ್ದು ವಿಚಾರ. ಆ ಗೌರಿ ಯೋಗದಲ್ಲಿ ಚಂದ್ರ ತನ್ನ ಸ್ವಕ್ಷೇತ್ರದಲ್ಲಿ, ಅಂದರೆ ಕರ್ಕ ರಾಶಿಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಉಚ್ಚನಾಗಿ ಆ ಒಂದು ಗುರುವಿನ ಒಂದು ಸಾನ್ನಿಧ್ಯದೊಂದಿಗೆ, ಗುರುವಿನ ಸಂಯೋಗದೊಂದಿಗೆ ಉಚ್ಚನಾಗಿ ಕರ್ಕ ರಾಶಿಯಲ್ಲಿ ಚಂದ್ರ ಇರುವಂತಹ ಯೋಗಕ್ಕೆ ನಾವು ಗೌರಿ ಯೋಗ ಅಂತ ಕರಿತೀವಿ. ಈ ಗೌರಿ ಯೋಗ ಶೃಂಗಾರಮಯವಾದಂತಹ ಒಂದು ಯೋಗನೂ ಅನ್ನಬಹುದು. ಅಂದರೆ ಸಂಗಾತಿಯೊಡನೆ ಯಾವುದೇ ಸಂದರ್ಭದಲ್ಲಿಯೂ ಅರಿತು ಬೆರೆತು ಬಾಳುವಂತಹ ಒಂದು ಯೋಗ. ಕಷ್ಟ ಕಾರ್ಪಣ್ಯದಲ್ಲೂ ಯಾವ ರೀತಿ ಶ್ರೀರಾಮಚಂದ್ರನಿಗೆ ಸೀತೆಯು ಕೈಬಿಡಲಿಲ್ಲವೋ ಆ ಒಂದು ಯೋಗ ಗೌರಿ ಯೋಗ ಅಂತ ಹೇಳಬಹುದು. ಈ ಯೋಗದಲ್ಲಿ ಇರತಕ್ಕಂತಹ ಒಂದು ಇಂದಿನ ಒಂದು ವಿಚಾರ ಹೇಳೋದಾದರೆ, ಈ ಯೋಗದಲ್ಲಿ ಪ್ರೀತಿಯನ್ನು ಮಾಡತಕ್ಕಂಥ ಈ ಜಾತಕದಲ್ಲಿ ಈ ಯೋಗ ಇರತಕ್ಕಂತಹವರು ಪುರುಷ ಆಗಿರಬಹುದು, ಸ್ತ್ರೀ ಆಗಿರಬಹುದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಇರುವಂತಹವರು ಪವಿತ್ರವಾಗಿರ್ತಾರೆ. ಯಾವುದೇ ಒಂದು ಶಕ್ತಿ ಅವರನ್ನು, ಯಾವುದೇ ಒಂದು ಬಾಹ್ಯ ದುಷ್ಟಶಕ್ತಿ ಅವರನ್ನು ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಮತ್ತು ಈ ಗೌರಿ ಯೋಗ ಅನ್ನತಕ್ಕಂತಹದ್ದು ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಹಾಗೂ ಸುಂದರತೆ. ಶ್ರೀರಾಮಚಂದ್ರನನ್ನು ನೋಡಿದರೆ ಎಷ್ಟು ಸುಂದರವಾದಂತಹ ಪುರುಷ, ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ಶ್ರೀರಾಮಚಂದ್ರನ ಯೋಗದಲ್ಲಿ, ಅವನ ಜಾತಕದಲ್ಲಿ ಈ ಗೌರಿ ಯೋಗ ಅನ್ನತಕ್ಕಂತಹದ್ದು ಬಹಳ ಪ್ರಶಸ್ತವಾಗಿ ಇರುವುದರಿಂದಾಗಿಯೇ ಅವನು ಅಂತಹ ಆ ಒಂದು ದೈವತ್ವವನ್ನು, ದೈವಾಂಶ ಸಂಭೂತವನ್ನು ಪಡ್ಕೊಂಡಂತಹದ್ದಾಗಿದೆ. ಆ ಯೋಗ ಯಾರ ಜಾತಕದಲ್ಲಿ ಇದೆಯೋ ಆ ಜಾತಕ ಬಹಳಷ್ಟು ಒಂದು ಉತ್ತಮವಾದಂತಹ ಒಂದು ಪರಿಹಾರಗಳನ್ನು, ಉತ್ತಮವಾದಂತಹ ಒಂದು ಜೀವನದಲ್ಲಿ ಸನ್ನಿವೇಶಗಳನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಹಾಗಾಗಿ ಈ ಒಂದು ಗೌರಿ ಯೋಗ ಅಂತ ಹೇಳಿದರೆ ಜಾತಕದಲ್ಲಿ ತುಂಬ ಮುಖ್ಯವಾದಂತಹ ಒಂದು ಯೋಗವಾಗಿದೆ. ಈ ಯೋಗ ಇರತಕ್ಕಂತಹ ಪುರುಷ ಹಾಗೂ ಸ್ತ್ರೀ ಒಬ್ಬರಿಗೊಬ್ಬರು ಮಿಲನಾಗಿ, ಒಬ್ಬರಿಗೊಬ್ಬರು ಬಾಂಧವ್ಯದಿಂದ, ಒಬ್ಬರಿಗೊಬ್ಬರು ಮದುವೆ ಅನ್ನತಕ್ಕಂತಹ ಒಂದು ಪವಿತ್ರವಾದ ಬಂಧನದಲ್ಲಿ ಬಂಧಿತರಾಗಿದ್ದರೆ ಜೀವನ ಬಹಳಷ್ಟು ಸುಖಮಯವಾಗಿರುತ್ತದೆ ಅನ್ನುವಂತಹ ಒಂದು ಚಿಕ್ಕ ಒಂದು ಮಾಹಿತಿಯ ಒಂದು ಸ್ವರೂಪವನ್ನು ಪಡ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಮಾಹಿತಿ, ಗೌರಿ ಯೋಗ ಅನ್ನತಕ್ಕಂತಹ ಒಂದು ಯೋಗ ಜಾತಕದಲ್ಲಿ ತುಂಬ ಮಹತ್ವಯುತವಾಗಿದೆ ಮತ್ತು ದೈವೀಕತೆಯನ್ನು ಹೊಂದಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾವುದೇ ಸಂದರ್ಭ, ಯಾವುದೇ ಒಂದು ಸನ್ನಿವೇಶಗಳಲ್ಲಿ, ಯಾವುದೇ ಒಂದು ಸಮಯ ಸಮಸ್ಯೆಗಳಂತ ಇದ್ದರೆ ನಮ್ಮನ್ನು ಸಂಪರ್ಕಿಸಿ, ಖಂಡಿತವಾಗಿಯೂ ಶಾಸ್ತ್ರೋಕ್ತ ಪರಿಹಾರವನ್ನು ಪಡ್ಕೊಳ್ಳಿ. ಈ ಕೆಳಗೆ ಕಾಣತಕ್ಕಂತಹ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.